ಕಾರ್ಯಕ್ರಮದಲ್ಲಿ ವೈವಾಹಿಕ ಜೀವನ ಅನ್ನುವಂಥದ್ದು ಜೀವನದಲ್ಲಿ ಅತ್ಯಂತ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಹೀಗಿರುವಾಗ ಮದುವೆಯ ಸಂದರ್ಭದಲ್ಲಿ ಹೆಣ್ಣಿನ ಕಡೆಯವರಾಗಿರ್ಬೋದು, ಗಂಡಿನ ಕಡೆಯವರಾಗಿರ್ಬೋದು, ಜಾತಕದ ಹೊಂದಾಣಿಕೆಯನ್ನು ಮಾಡ್ತಾರೆ, ಗಣಕೂಟಗಳು ಹೇಗೆ ಹೊಂದ್ಕೋಬೇಕು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾರೆ. ಹಾಗಾದರೆ ಇದೆಲ್ಲವೂ ನೋಡಿದ ಸಂದರ್ಭದಲ್ಲೂ ಕೂಡ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಡಿವೋರ್ಸ್ ಆಗೋದಾಗಿರ್ಬೋದು ಅಥವಾ ಜಗಳಗಳಾಗ್ತಾ ಇರೋದಾಗಿರ್ಬೋದು, ಈ ರೀತಿಯಾದಂಥ ಅವಘಡಗಳು ಆಗೋದು ಯಾಕೆ, ಹಾಗಾದರೆ ಗಣಕೂಟಗಳ ಹೊಂದಾಣಿಕೆ ಹೇಗಿರಬೇಕು, ಹೆಣ್ಣಿನ ಗಣಕೂಟಗಳಾಗಿರ್ಬೋದು ಗಂಡಿನ ಗಣಕೂಟಗಳು ಹೇಗೆ ಹೊಂದಾಣಿಕೆ ಆಗಬೇಕು, ಎಲ್ಲದರ ಬಗ್ಗೆ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರುಜಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿಧ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಜಾತಕ ನೋಡುವಂತಹ ಸಂದರ್ಭದಲ್ಲಿ ಅಂದರೆ ಮದುವೆಗೂ ಮುನ್ನ ಗಂಡಿನ ಜಾತಕ ಹೆಣ್ಣಿನ ಜಾತಕ ಇಟ್ಕೊಂಡು ವಿಶ್ಲೇಷಣೆ ಮಾಡ್ತಾರೆ, ಗಣಕೂಟಗಳ ಹೊಂದಾಣಿಕೆ ಆಗಬೇಕು ಅಂತ ಹೇಳ್ತಾರೆ. ಏನೀ ಗಣಕೂಟ ಅಂತ ಅಂದರೆ ಇದು ವೈವಾಹಿಕ ಜೀವನಕ್ಕೆ ಹೇಗೆ ಪೂರಕವಾಗಿರುತ್ತೆ? 10 ವಿಧವಾದ ಗುಣಗಳನ್ನು ಹೆಣ್ಣು ನಿಂದ ಪ್ರಾರಂಭಿಸಿ ಗಂಡಿನ ತನಕ ಯಾವ್ಯಾವ ನಕ್ಷತ್ರ ಮುಂದೆ ಇರಬೇಕು ಹಿಂದೆ ಇರಬೇಕು, ದಿನ ಗಣ ನಾಡಿ ಬಕುತ್ಕೂಟ ವಶಯಕೂಟ ವೇದಕೂಟ ಗ್ರಹಮೈತ್ರ ಹೀಗೆಲ್ಲ ಇದೆ. ಇದೆಲ್ಲ ಬೇಕು. 36 ಗುಣಗಳು, 36ರಲ್ಲಿ ಕನಿಷ್ಠ 18 50%. ಆ 50%ಅಲ್ಲಿ ಗ್ರಹಮೈತ್ರ ಮತ್ತು ನಾಡಿ ಖಂಡಿತವಾಗಲೂ ಕೊಡಬೇಕು. ಕೆಲವರ ತಪ್ಪು ಅಭಿಪ್ರಾಯಗಳು ಒಂದು ಜೀವನವನ್ನು ಹಾಳು ಮಾಡುತ್ತೆ. ಸಾಮಾನ್ಯವಾಗಿ ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರದ ಬಗ್ಗೆ ಒಂದು ಸ್ವಲ್ಪ ತಪ್ಪು ಮಾಹಿತಿಗಳನ್ನು ತಿಳ್ಕೊಂಡಿದ್ದಾರೆ. ಅಧ್ಯಯನ ವಿಚಾರ ಸ್ಪಷ್ಟವಾಗಿ ಮಾಡಿದರೆ ಇವಕ್ಕೆಲ್ಲಕ್ಕೂ ಅದ್ಭುತವಾದ ಉತ್ತರಗಳನ್ನು ಕೊಡಬಹುದು. ವಿತ್ ನಾನು ಹೇಳಿದೆ ಎಲ್ಲ ಪ್ರಮಾಣ ಸಹಿತ ಇಡೀ ಜಗತ್ತಿನಲ್ಲಿ ಅಂದರೆ ಕಲಿಯುಗದಲ್ಲಿ ಈ ಭೂಮಿಯಲ್ಲಿ ತಗೊಳ್ಳೋಣ, ಇಬ್ಬರಿಗೆ ಔಟ್ ಆಫ್ ಔಟ್ ಸಿಕ್ಕಿರೋದು ಯಾರು? ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವ ತಿರುಪತಿಯ ಶ್ರೀನಿವಾಸ, ಪದ್ಮಾವತಿ, ರಾಮದೇವರು ಮತ್ತು ಸೀತಾ, ಇವರಿಬ್ಬರಿಗೂ ಒಂದು ಗುಣಗಳು ಕೂಡ ಕಡಿಮೆ ಇಲ್ಲ. ಎಲ್ಲವೂ 36ಕ್ಕೆ 36. 10 ಅಂತ ತೊಗೊಂಡ್ರೆ 10 ಯೋನಿಗಳಿಂದ ನಾಡಿಯಿಂದ ಎಲ್ಲದರಲ್ಲೂ ಕೂಡಿತ್ತು. ದೇವರು ಅಂದುಬಿಟ್ರೆ ಅದಕ್ಕೆ ದೇವರು, ಅವನ ಸುಪ್ರೀಂ ಪವರು ಅವನಿಗೆ ಕೂಡಿತು. ಆಕಸ್ಮಿಕವಾಗಿ ಪದ್ಮಾವತಿಯನ್ನು ಹುಡುಕೊಂಡು ಬಂದಂಥ ದೇವರಿಗೂ, ಆಕಾಶರಾಜನ ಮಗಳು ಶ್ರೀಕೃಷ್ಣ ಇಬ್ಬರನ್ನು ಒಟ್ಟಿಗೆ ಕೂಡಿಸಿ ನೋಡಿದರೆ 36ಕ್ಕೆ 36 ಬಂತು. ನಮ್ಮಲ್ಲಿ ಈ ಅಭಿಪ್ರಾಯಗಳು ಇದರಲ್ಲಿ ನೆಗ್ಲಿಜಿಬಲ್ ಮಾಡೋಂಗೆ ಇಲ್ಲ ಜ್ಯೋತಿಷ್ಯರು. ಏನು ಆಕಸ್ಮಿಕವಾಗಿ ಯಾವುದೋ ನೋಡೋದು ಪ್ರೆಡಿಕ್ಷನಲ್ಲಿ ಒಂದು ತಪ್ಪಾಗಬಹುದು, ಮನುಷ್ಯರೇ ಅಲ್ವಾ, ತಪ್ಪಾಗ್ಬೋದು. ಈ ವಿಚಾರ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಪ್ರತಿಯೊಬ್ಬರು ಜ್ಯೋತಿಷ್ಯರು ನೋಡ್ತಾರೆ. ನೋಡಿ, ಇದರಲ್ಲಿ ಲವ್ ಮ್ಯಾರೇಜಸ್ ಹೇಗಾಗೋದು? ಶ್ರೀಮಂತಿಗೆ ಶ್ರೀಮಂತ ಇದ್ದಾರೆ, ಹುಡುಗ ತುಂಬ ಲಕ್ಷಣವಿದ್ದಾರೆ, ಎಲ್ಲರೂ ಕೂಡಿಲ್ಲ ಅಂತ ಹೇಳಿ ನಮ್ಮನ್ನು ಇದು ಮಾಡಬೇಡಿ ಗುರುಗಳೇ, ಪ್ಲೀಸ್. ಏನಾದರೂ ಮಾಡಿ, ಏನು ಮಾಡಲಿಕ್ಕಾಗಲ್ಲ, ಇರೋದೇ. ಕೆಲವೊಂದು ದಾನ ಪರಿಹಾರಗಳು ಮಾಡಿಕೊಂಡು ಮಾಡಿ, ಕುಂಬಳಕಾಯಿ ದಾನ ಕೊಡಿ, ಎಳ್ಳು ದಾನ ಕೊಡಿ, ಈ ದೋಷವಿದೆ ಅದಕ್ಕೆ ಒಂಚೂರು ಪರಿಹಾರ ಅಂತ, ಆವಾಗ ವಾಪಸ್ ಬರ್ತಾರೆ. ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ್ದನ್ನು ಇಲ್ಲ ಅಂತ ಹೇಳಿದರೆ, ಅವರು ತುಂಬ ಶ್ರೀಮಂತರು, ಕೋಟ್ಯ ನನ್ನ ಮಗಳು ತುಂಬ ಚೆನ್ನಾಗಿರ್ತಾಳೆ, ನೀವು ಬೇಡ ಅಂತ ಹೇಳಬೇಡಿ ಅಂತ ಅನ್ನುವಷ್ಟು ಇರ್ತದೆ. ಇದು ಲವ್ ಮ್ಯಾರೇಜಸ್ಸಲ್ಲೂ ಬರ್ತದೆ. ಲವ್ ಮಾಡಬೇಕಾದ್ರೆ ಜಾತಕ ಕೊಡಿ ನನಗೆ, ನಿಂದು ಕೊಡಪ್ಪ, ಆಮೇಲೆ ಲವ್ ಮಾಡ್ತೀನಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಲವ್ ಇನ್ ಫಸ್ಟ್ ಸೈಟ್ ಆಗೋಗುತ್ತೆ. ಅದು ನಾಳೆ ಹೆಚ್ಚಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಕ್ಸಸ್ಫುಲ್ ಜೀವನ ಇಲ್ಲ. ಹಂಗಾರೆ ಲವ್ವೇ ತಪ್ಪಲ್ಲ, ಲವ್ವಲ್ಲೂ ತುಂಬ ಚೆನ್ನಾಗಿರೋರು ಇದ್ದಾರೆ. ಅದು ಇಲ್ಲ ಅನ್ನೋದಕ್ಕೆ ಕಾರಣ ಜಾತಕದ ಹೊಂದಾಣಿಕೆ ನೋಡಿಕೊಂಡು ಮಾಡೋದಿಲ್ಲ. ಜಾತಕದ ಹೊಂದಾಣಿಕೆ ನೋಡಿದಾಗ
ಮೇಯ್ನಾಗಿ ಬಾಕಿ ಎಲ್ಲವನ್ನೂ ತಪ್ಪು ಸರಿ ಮಾಡಬಹುದು, ಆದರೆ ಈ ಗ್ರಹಗಳ ಮೈತ್ರತನ 100% ಇದ್ದರೆ ಅನ್ಯೋನ್ಯತೆ ಇರ್ತದೆ, ಈ ನಾಡಿ ಇದ್ದರೆ ವಂಶವೃದ್ಧಿ ಆಗ್ತದೆ. ಇದೇ ಇದರ ಮೇನ್ ಕಾನ್ಸೆಪ್ಟ್. ಈಗ ನಾವು ಏನು ಹೇಳ್ತೀವಿ, ಗಣಗಳು ಅಂತ ಕರೀತಾರೆ. ಇದರಲ್ಲಿ 4 ವರ್ಣದವರು, 4 ಟೈಪಲ್ಲಿ 4 ಟೈಪ್ ನೋಡಿದ್ರೆ ಸಾಕು. ಅಂದರೆ ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹು ರಾಜನ್ನ ಕೃತಃ ಊರು ತತ್ ಯದ್ವೈಷ್ಯ ಪದ್ಮ್ಯಾಂ ಶೂದ್ರೋ ಜಾಯಿತ ಅಂತ. 4 ವರ್ಣಗಳು, ಯಾರನ್ನು ಬೈಯೋದಲ್ಲ, ಶೂದ್ರ ಅಂತ ಅಲ್ಲ. ಬ್ರಾಹ್ಮಣ ಅನ್ನೋನು ಮುಖದಿಂದ ಹುಟ್ಟಿದವನು, ಬಾಯಲ್ಲಿ ಮಂತ್ರ ಹೇಳಬೇಕು, ಅದೇ ಮುಖದ ಲಕ್ಷಣ. ಬಾಹು ಶಕ್ತಿ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ಪಷ್ಟತೆ, ಕ್ಷತ್ರಿಯರು. ತೊಡೆ ಊರೂತ್ ಯದ್ವೈಶ್ಯ, ತೊಡೆಯಿಂದ ಹುಟ್ಟಿದವರು ವೈಶ್ಯರು, ಕಾಲು ಪಾದವನ್ನಿಂದ ಹುಟ್ಟಿದವರು ಶೂದ್ರರು ಅಂತ 4. ರಾಜರು ಒಂದು ಟೈಪಲ್ಲಿ ಮಹೇಂದ್ರನಾಡಿ ಮತ್ತು ಗಣಕೂಟ ನೋಡಬೇಕು. ಗ್ರಹಮೈತ್ರ ಮತ್ತು ನಾಡಿಯನ್ನು ಬ್ರಾಹ್ಮಣರು ನೋಡಬೇಕು. ಮತ್ತು ಈ ಈ ಕ್ಷತ್ರಿಯರು ಗ್ರಹಮೈತ್ರ ಮತ್ತು ಭಗತ್ಕೂಟವನ್ನು ಹೆಚ್ಚಿಗೆ ನೋಡಬೇಕು. ಶೂದ್ರರು ಗಣಗಳಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಅಯ್ಯೋ ರಾಕ್ಷಸ ಗಣವಂತೆ, ದೇವಗಣವಂತೆ, ಅಥವಾ ಮನುಷ್ಯ ಗಣವಂತೆ ಅಂತ ಹೀಗೆ ಲೆಕ್ಕ ಹಾಕ್ತಾರೆ. ಇದನ್ನೆಲ್ಲವನ್ನೂ ನೋಡೋದು 27 ನಕ್ಷತ್ರಗಳಿಂದ 9-9 ಡಿವೈಡ್ ಮಾಡ್ತಾರೆ, 3 ವಿಭಾಗ, 3-9 27. ಆ 3-9 ಫಸ್ಟ್ 9 ದೇವಗಣ, 2-9 ಮನುಷ್ಯಗಣ, 3-9 ರಾಕ್ಷಸಗಣ. ರಾಕ್ಷಸಗಣ ಅಂದ ಕೂಡಲೇ ಏನಾದ್ರೆ ಮೈನ್ ಕಾನ್ಸೆಪ್ಟ್, ಮಂಗಳ ಕಾರ್ಯಗಳು ನೆರವೇರಬೇಕು ಅರ್ಥ ಹೊರ್ತು. ರಾಕ್ಷಸಗಣದವರೆಲ್ಲ ರಾಕ್ಷಸರ ಥರ ವರ್ತನೆ ಮಾಡ್ತಾರೆ. ದೇವಗಣ ಅಂದ ಕೂಡಲೇ ಅವನು ಹಾಗೇ ಪೀಸ್ಫುಲ್ಲಾಗಿ ಕೈಯನ್ನು ಹೀಗಿಟ್ಕೊಂಡು ಕೂತಿರ್ತಾನೆ, ಅವೆಲ್ಲ ಇಲ್ಲ. ಮಂಗಳ ಕಾರ್ಯ ಶುದ್ಧತೆಯಾಗಬೇಕು. ಆ ಕೆಟಗರಿನಲ್ಲಿ ಬಂದವರು ಯೋನಿ ಅಂತ ಕರಿತೀವಿ. ಯೋನಿಯಲ್ಲಿ ಬೆಕ್ಕು, ಮುಂಗ್ ಹಾವು, ಇಲಿ ಅಂತೀವಿ. ಇವನೇನು ಬೆಕ್ಕು ಥರ ಇಲ್ಲ, ಅವನೇನು ಎಲಿ ಥರ ಇಲ್ಲ. ಆದರೆ ಅದನ್ನು ಏನು ಡಿಫ್ರೆನ್ಸ್ ಆಫ್ ಮೈಂಡ್ ಬರಬಾರ್ದು ಅನ್ನೋದೇ ಮೈನ್ ಕಾನ್ಸೆಪ್ಟ್. ಗುರುಜಿ, ಮದುವೆ ಅನ್ನುವಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ, ಇಂಥ ಗಂಡಿಗೆ ಇಂಥ ಹೆಣ್ಣು ಅಂತ ಆ ಬ್ರಹ್ಮ ಬರೆದಿರ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಗಣಕೂಟಗಳ ಹೊಂದಾಣಿಕೆ ಯಾಕೆ ಆಗಬೇಕು ಅನ್ನೋದರ ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರ ದಿವ್ಯ ಜ್ಯೋತಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ವಿಜಯ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯ. ನಮಸ್ಕಾರ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ ಮಾ. 13-4-69. ರಾಶಿ ನಕ್ಷತ್ರ ತಿಳಿಸಿ. ಕುಂಭರಾಶಿ, ಸತವಿಷ ನಕ್ಷತ್ರ. ಓಕೆ ಮಾ, ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಗುರುಜಿಯವ್ರ ಜೊತೆ ಮಾತನಾಡಿ. ನಾವು ಅಲ್ಲಿಂದ ಮೇಡಮ್ ಹೊರಗಡೆ ಇದ್ದೀವಿ. ಓಕೆ ಓಕೆ, ಮಾತಾಡಿ ಮಾ. ಹಾ ಹೇಳಿ. ಸ್ವಾಮೀಜಿ, ನಮ್ಮ ಮನೆಯಲ್ಲಿ ಒಂದು. ವಿಜಯ ಅವರೇ, ಟಿವಿ ವಾಲ್ಯೂಮ್ ಕೇಳಿಸ್ತಾ ಇದೆ, ದಯವಿಟ್ಟು ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತಾಡಬೇಕು. ನಾವು ಹೊರಗಡೆ ಇಲ್ಲ, ಟಿವಿ ಹತ್ರ ಇಲ್ಲ ಮೇಡಮ್. ಟಿವಿ ಹತ್ರ ಇಲ್ಲ, ನಮಗೆ ಸೌಂಡ್ ಕೇಳಿದ್ರೆ ಕಷ್ಟ ಆಗುತ್ತೆ, ನಿಮಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಮಾತಾಡಿ. ಸಣ್ಣ ಜಿರ್ಲೇನು ಅಲ್ಲ, ಒಂಥರ ಕೀಟಗಳು ಬಂದ್ಬಿಟ್ಟಿತ್ತು. ಅಂದ್ರೆ ಅಡುಗೆ ಮನೆ ದೇವ್ರ ಮನೇಲಿ ತುಂಬಾ ಇತ್ತು, ಜಾಸ್ತಿ ಇತ್ತು. ಅಂದ್ರೆ ಅದು ಜಿರ್ಲೆ ತರನು ಅಲ್ಲ, ಜಿರ್ಲೆ ಸಣ್ಣ ಸಣ್ಣ ಕೀಟಗಳು ತುಂಬಾ. ಅಂದ್ರೆ ಒಂಥರ ಜೇನು ಉಳಿಸ್ತಾರ, ಇವತ್ತು ಕ್ಲೀನ್ ಮಾಡಿದ್ರೆ ನಾಳೆ ಎಲ್ಲ ಬಂದ್ಬಿಡೋದು. ಈಗ ಒಂದ್ 2 ತಿಂಗಳಿಂದ ಕಡಿಮೆ ಆಗಿದೆ, ಆದ್ರೆ 1-2 ಇದೆ. ದೇವ್ರ ಮನೇಲಿ ಇಲ್ಲ ಇವಾಗ, ಅಡುಗೆ ಮನೇಲಿ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಏನ್ ಚಿಂತೆ ಮಾಡಬೇಡಿ. ಎಲ್ಲ ಕೆಲವೊಂದು ಟೈಮಲ್ಲಿ ಮೈಲಿಗೆ ಆದರೆ, ತಂಪು ಇದ್ದರೆ ಅವುಗಳು ಬಂದು ವಾಸ ಮಾಡೋದು ಒಂದು ವಿಚಿತ್ರವಾದದ್ದು. ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಗೋಮೂತ್ರ ಎಲ್ಲ ಹಾಕಿ ಕ್ಲಿಯರಾಗಿ ಕ್ಲೀನ್ ಮಾಡಿ ದೇವಸ್ಥಾನ ಎಲ್ಲಿಗಾರು ಹೋಗಿ ಒಂದಷ್ಟು ತೀರ್ಥ ತಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಒಂದು ಚಿಟಿಕೆ ಉಪ್ಪಿಟ್ಕೊಂಡು ಹಾಸಿಗೆ ಹೊತ್ತಿಗೆ ಕೂತ್ಕೊಳ್ಳುವ ಸ್ಥಳ ಅಡುಗೆ ಮನೆ ಎಲ್ಲಕ್ಕೂ 1-2 ಚಿಟಿಕೆಯಲ್ಲಿ ಉಪ್ಪನ್ನೇ ಎರಚಿ, ಆವಾಗೆಲ್ಲ ಕಡಿಮೆ ಆಗುತ್ತೆ. ಹುಳುಗಳು ಬರ್ತವೆ ಈ ಸೀಸನ್, ಕೆಲವುದು ಸೀಸನಲ್ಲಿ ಬರ್ತದೆ, ಮತ್ತೆ ಅದು ಪಾಡಿಗೆ ಅದು ಹೊರಟೋಗುತ್ತೆ. ಏನು ವರಿ ಮಾಡಬೇಡಿ, ಇಲ್ಲದೇ ಇದ್ದ ಟೆನ್ಷನ್ಸ್ ಮಾಡ್ಕೊಳ್ಳೋದು ಬೇಡ.
ಒಳ್ಳೆ ತುಪ್ಪದ ದೀಪ ಎರಡು ದಿನ ಹಚ್ಚಿ ಒಳ್ಳೆದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಜಯಶ್ರೀ ಅಂತ ಬೀದರ್ ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಶ್ರೀ. ನಮಸ್ಕಾರ ರೀ ಗುರುಜಿ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಾಗ್ಯದ್ರಿ. ಸರಿ, ಅವರ ಹೆಸರು ಹೇಳಿಮ್ಮ. ನನ್ನ ಮಗನ ಹೆಸರು ಪ್ರಸನ್ನ ಕುಮಾರ್ ರೀ. ಹುಟ್ಟಿದ ದಿನಾಂಕ ತಿಳಿಸಿ. ಹುಟ್ಟಿದ ದಿನಾಂಕ 3/6/91. ಸರಿ, ರಾಶಿ ನಕ್ಷತ್ರ ಗೊತ್ತಾ? ಮಕರ ರಾಶಿ, ಧನಿಷ್ಠ ನಕ್ಷತ್ರ. ಓಕೆ ಮಾ, ಗುರುಜಿ ಇದಾರೆ ಮಾತನಾಡಿ. ಹಾ ಹೇಳಿಮ್ಮ ಹೇಳಿ. ನಮಸ್ಕಾರ ರೀ ಗುರುಜಿ. ನಮಸ್ಕಾರ. ರಾಶಿ ಹೆಸರು ಪ್ರಸನ್ನ ಕುಮಾರ್ ರೀ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಹಾ ರೀ. ಮಹೇಂದ್ರ ಫೈನಾನ್ಸ್ ನ ನೌಕರಿ ಮಾಡ್ತಾನ್ ರೀ, MBA ಆಗ್ಯದ. ಆದ್ರ ಅವ್ನ ಲಗ್ನ ಮಾಡ್ಬೇಕನ್ಕತ್ತೀನಿ ನಾನು, ಅದಕ್ಕೆ ಅವನ ಬಗ್ಗೆ ಖುಷಿ. ಸರಿ ಸರಿ. ಕಾಲಿನ ಬಗ್ಗೆ ಎಚ್ಚರವಿರಲಿ, ಕಾಲು ತೊಂದರೆಗಳಾಗ್ತದೆ, ಏನಾದ್ರು ಪೆಟ್ಟು ಮಾಡ್ಕೊಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಸ್ವಲ್ಪ ಅದಕ್ಕೆ ಕೇಳಿದೆ ನಾನು, ಯಾವುದು ಸಂಬಂಧವಿಲ್ಲದೆ ಮಾತಾಡೋದಿಲ್ಲ. ನಿಮ್ಮ ಮದುವೆ ವಿಚಾರ, ಈಗಾಗಲೇ ಇಬ್ಬರು ಹುಡುಗರು ಬಂದಿದ್ರು, ಕಾರಣಾಂತರದಿಂದ ಇವರೇ ಏನೋ ಬೇಡ ಅಂದ್ರು, ಅವರೇ ಏನೋ ಬೇಡ ಅಂದ್ರು, ಆಯ್ತು. ಹೌದಾ? ಸರಿ. ಈಗ ನಿಮ್ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ, ಪಶ್ಚಿಮ ಅಂದ್ರೆ ಡೈರೆಕ್ಟ್ ಪಶ್ಚಿಮ ಅಲ್ಲ, ವಾಯವ್ಯದ ಪಕ್ಕ ಅಕ್ಕಪಕ್ಕದಲ್ಲಿ ಒಂದು ಒಳ್ಳೆಯ ಹೆಣ್ಣು ದೇವರ ಗುಡಿ ಇದೆ. ಹೌದಾ? ಹೆಣ್ಣು ದೇವರ ಗುಡಿ ರೀ. ಹೆಣ್ಣು ಮಾರಮ್ಮ, ಚೌಡೇಶ್ವರಿ, ಚಾಮುಂಡೇಶ್ವರಿ, ದುರ್ಗಾ, ಹೀಗೆ ವಾಯವಕ್ಕೆ ಪಕ್ಕ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಇದೆಯಲ್ಲ. ಇಲ್ರಿ, ನೀವು ನೋಡ್ರಿ ಹೇಳ್ರಿ. ಪಶ್ಚಿಮ ವಾಯವ್ಯಕ್ಕೆ ಹೋಗ್ಬೇಡ್ರಿ. ಪಶ್ಚಿಮ ದಿಕ್ಕು ಡೈರೆಕ್ಟ್ ಇರ್ಬೋದು ಅಥವಾ ವಾಯವ್ಯ ದಿಕ್ಕಿನಲ್ಲಿ ಇದ್ದೇ ಇದೆ. ಅದು ಪೂರ್ವ ದಿಕ್ಕಿಗೆ ತಿರುಕೊಂಡಿರುವ ದೇವಸ್ಥಾನ, ಅಲ್ಲಿಗೆ ಹೋಗಿ ಬಿಡಿಯುವ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ರಿ, ಒಳ್ಳೇದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತು ಕಾಲರ್ ರೆಡಿ ಇದ್ದಾರೆ, ಸುಮಂಗಲ ಅಂತ ಬೀದರ್ ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಂಗಲ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೊನ್ನೆ ನಾವು ಫೋನ್ ಮಾಡಿದ್ವಿ, ಗುರುಗಳು ಇದು ಉತ್ತರ ಕಡೆ ದೇವಸ್ಥಾನಕ್ಕ ಹೋಗಂತ ಹೇಳಿದ್ರು. ಓಕೆ ಮಾ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಏನ್ ತಗೊಂಡ್ ಹೋಗ್ಬೇಕು ಏನು ಅಂತ. ಸರಿ, ಗುರುಜಿ ಇದಾರೆ, ಮಾತನಾಡಿ ಮಾತನಾಡಿ. ಹಾ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಮೊನ್ನೆ ನೀವು ಹೇಳಿದ್ರೆ ಕಟಕ ರಾಶಿ ಕುಶ ನಕ್ಷತ್ರ ಬಗ್ಗೆ ಕೇಳಿದ್ದೆ. ಉತ್ತರ ದಿಕ್ಕಿಗೆ ದೇವಿ ದೇವಸ್ಥಾನ ಇದೆ ಹೋಗಿ ಅಂತ. ಅದು ಇವತ್ತು ಬಸ್ ಇಡ್ತೀವಿ, ಏನ್ ತಗೊಂಡ್ ಹೋಗ್ಬೇಕು ಗುರುಜಿ? ಏನು ಹೂವು ಹಣ್ಣು ಕಾಯಿ ತಗೊಂಡ್ ಹೋಗ್ರಿ, ಒಂದಷ್ಟು ಜೇನುತುಪ್ಪನೋ ಅಥವಾ ಏನಾದರೂ ಒಂದು ಪದಾರ್ಥ ತೊಗೊಂಡೋಗ್ರಿ, ಅಭಿಷೇಕ ಮಾಡಿಸುವ ಪ್ರಯತ್ನ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳ್ನೀರು, ಗೋಡಂಬಿ, ದ್ರಾಕ್ಷಿ ಎಲ್ಲ ಚೂರು ತೊಗೊಂಡೋಗಿ ವಿಶೇಷವಾಗಿ ಅಭಿಷೇಕ ಮಾಡಿಸಿ, ಆ ಟೈಮಲ್ಲಿ ಪ್ರಯಾಗಕ್ಕೆ ಸ್ನಾನ ಮಾಡಿದಷ್ಟು ಪುಣ್ಯ ಅಂತ ಕರೀತಾರೆ. ಆ ಸಮಯದಲ್ಲಿ ಕೂತು ವಿಶೇಷ ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಧನ್ಯವಾದಗಳು ಸುಮಂಗಲ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ವೈವಾಹಿಕ ಜೀವನಕ್ಕೆ ಗಣಕೂಟಗಳು ಹೇಗೆ ಹೊಂದಾಣಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮದುವೆ ಅನ್ನುವಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ, ಇಂಥ ಗಂಡಿಗೆ ಇಂಥ ಹೆಣ್ಣು ಅಂತ ಬರೆದಿರ್ತಾನೆ ಆ ಬ್ರಹ್ಮ ಅಂತ ಹೇಳ್ತಾರೆ. ನಿಜಕ್ಕೂ ಹೌದಾ? ಗಣಕೂಟಗಳ ಹೊಂದಾಣಿಕೆ ಎಷ್ಟು ಮುಖ್ಯವಾಗಿರುತ್ತೆ? ನಾನು ಹೇಳೋದು ಸ್ವರ್ಗದಲ್ಲೇ ನಿಶ್ಚಯವಾಗಿದೆ, 100% ಕರೆಕ್ಟ್. ಯಾಕೆ ವಿಚ್ಛೇದನಗಳಾಗ್ತಾ ಇದೆ? ಸ್ವರ್ಗದಲ್ಲೇ ವಿಚ್ಛೇದನೆ ಬರೆದಿದ್ರೆ ಹಾಗಲ್ಲ, ಆಗಬೇಕು ಅಂತಿದೆ. ಗಣಕೂಟಗಳು ಮತ್ತು ನಾಡಿಕೂಟಗಳು, ಗೃಹ ಮೈತ್ರಗಳು ಇವೆಲ್ಲ ಕೂಡದೆ ಸರಿಯಾಗಿ ನೋಡದೆ ಇದ್ದರೆ ಇಲ್ಲದ ಸಂಬಂಧವನ್ನು ಬೆಳೆಸಲಿಕ್ಕೆ ಹೋಗಿ ಸ್ವಯಂಕೃತ ಅಪರಾಧಗಳನ್ನು ಮಾಡಿ ವಿಚ್ಛೇದನವರೆಗೂ ಹೋಗುತ್ತೆ. ನಿಶ್ಚಯ ಆಗಿದೆ, ಆಗ ನೆಕ್ಸ್ಟು ಇನ್ನೊಂದು ಮದುವೆ ಮಾಡ್ಕೊಳ್ತೀಯೋ ಅಥವಾ ಏನೋ ಒಂದು ಆಗುತ್ತಲ್ಲ, ಅದು ನಿಜವಾದ ಸ್ವರ್ಗದಲ್ಲಿ ನಿಶ್ಚಯವಾಗಿರೋದು. ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸ್ವರ್ಗದಲ್ಲಿ ನಿಶ್ಚಯವಾಗಿದೆ, ಇವಳೇನಾ ನೋಡಿ, ಎಲ್ಲ ಗುಣಗಳು ಕೂಡಿದೆಯಾ ನೋಡಿ, ಕೂಡಿದ್ರೆ ಒಪ್ಕೊಳ್ಳಿ, ನೀವೇ ಕೃತಕವಾಗಿ ಹಠ ಮಾಡಿ ಮಾಡಿಕೊಂಡದ್ದು ನಾಳೆ ತೊಂದರೆ ಆಗುತ್ತೆ. ಇನ್ನ ಸ್ವರ್ಗದಲ್ಲಿ ನಿಶ್ಚಯವಾದವರು ಬೇರೆ, ನೀನು ಮಾಡ್ಕೊಂಡಿರೋದು ಬೇರೆ. ಓಕೆ ಗುರುಜಿ, ಹಾಗಾದ್ರೆ ಯಾವ ಗಣಕೂಟಗಳು ಹೇಗೆ ಹೊಂದಾಣಿಕೆ ಆಗಬೇಕು ಗಂಡಿಂದು ಹೆಣ್ಣಿಂದು ಅನ್ನೋದನ್ನ ಕೇಳ್ತೀನಿ. ವೀಕ್ಷಕರ ದಿವ್ಯ ಜ್ಯೋತಿ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಭದ್ರಾವತಿಯಿಂದ ಸಹನ ಕರೆ ಮಾಡಿದ್ದಾರೆ. ನಮಸ್ಕಾರ ಸಹನ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು?
ಯಾರ ಬಗ್ಗೆ ಏನು ಇಲ್ಲ, ಅದು ಗುರುಜಿ ಅವರು ದುಡ್ಡು ಈಗ ಸಾಲ ಕೊಟ್ಟಿರ್ತೀವಲ್ಲ ಅವ್ರು ಕೊಟ್ಟಿರಲ್ವಲ್ಲ ಅದಕ್ಕೆ ಒಂದ್ಸರಿ ಹೇಳಿದ್ರು. ಜನರಲ್ ಆಗಿ ಇದು ಹೇಳಿ ಕೇಳಿದ್ದೆ, ಎಕ್ಕೆ ಎಲೆ ಏನೋ ಇಟ್ಬಿಟ್ಟೆ, ಅದನ್ನ ಕೇಳೋಣ ಅಂತ ಫೋನ್ ಮಾಡಿದೆ. ಸರಿ ಮಾ, ಗುರುಜಿ ಇದಾರೆ ಮಾತನಾಡಿ. ಹಾ ಹೇಳಿ ಸಹನಾ ಅವ್ರೆ. ನಮಸ್ತೆ ಗುರುಜಿ. ಒಳ್ಳೊಳ್ಳೆ ಅಂದ್ರೆ ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಿ ಅಂತ ಒಂದು ಖುಷಿ ಆಗ್ತಾ ಇದೆ ನನಗೆ. ಗುರುಜಿ ನಿಜ ಹೇಳ್ತೀವಿ, ಒಂದು ದಿನ ಮಿಸ್ ಮಾಡಲ್ಲ ನಿಮ್ ಪ್ರೋಗ್ರಾಮ್. ನಾವು ಪ್ರೋಗ್ರಾಮ್ ಮಿಸ್ ಮಾಡೋದಲ್ಲ, ಈಗ ದೇವರು ಹೊಳಿಸಿದಾಗ ನಾನು ಪರ್ಟಿಕ್ಯುಲರ್ ಪರಿಹಾರಗಳು ಹೇಳ್ತಿರ್ತೀನಿ, ಅದನ್ನ ಮಾಡಿದಾಗ ರಿಸಲ್ಟ್ ಏನಾಯ್ತು ಜೊತೆಲಿ ಹೇಳಿದ್ರೆ ನನ್ನಷ್ಟು ಖುಷಿ ಮತ್ತೊಬ್ರು ಇಲ್ಲ, ಯಾಕಂದ್ರೆ ನನ್ನಿಂದ ಒಬ್ರಿಗೆ ಉಪಕಾರ ಆಯ್ತು ಅಷ್ಟೇ. ಹೇಳಮ್ಮ ಈಗ ಏನಾಯ್ತು? ಗುರುಜಿ ಅದೇ ನೀವು ತಾಮ್ರದ ತಟ್ಟೆ ಮೇಲೆ ಈ ತರ ಎಲೆ ಇಟ್ಬಿಟ್ಟಿ ಅಂದ್ರಿ, ಅದು ನನಗೆ ನೀಟಾಗಿ ಗೊತ್ತಾಗಿಲ್ಲ, ನೀವು ಬೇರೆಯವ್ರಿಗೆ ಹೇಳಿದ್ರಿ ಇದನ್ನ. ನಮ್ದು ಅದೇ ತರ ಆಗಿದೆ, ದುಡ್ಡು ನಾವು ಕೊಟ್ಟಿದೀವಿ ಕೊಡ್ತಾ ಇಲ್ಲ ಗುರುಜಿ. ಹಾಗಾಗಿ ಯಾವಾಗ ಮಾಡ್ಬೇಕು, ಯಾವ ವಾರ ಮಾಡ್ಬೇಕು ಗುರುಜಿ? ಸರಿ ಸರಿ ಸರಿ, ಒಂದು ಪುಟಾಣಿ ಒಂದು ಅಂಗೈ ಆಗಲ್ಲ ತಟ್ಟೆ ಸಾಕು, ಜಾಸ್ತಿ ಬೇಡ. ಅದಕ್ಕೆ ತಾಮ್ರದ್ದು ಅಥವಾ ಹಿತ್ತಾಳೆದು ಒಂಚೂರು ನೀರು ಹಾಕಿ, ಚೂರು ನೀರು ಹಾಕಿ ಬಿಳಿ ಎಕ್ಕದ ಎಲೆಯನ್ನು ತಂದು ಪೂರ್ವ ದಿಕ್ಕಿಗೆ ಎಕ್ಕೆ ಎಲೆಯದ ತೊಟ್ಟು ಮುಂದಕ್ಕೆ ಅದು ಮುಂದಕ್ಕೆ ಹೋಗುವಂಗೆ ಇಟ್ಟು ಅದರ ಮೇಲೆ 5 ರೂಪಾಯಿ ಕಾಯಿನೋ 1 ರೂಪಾಯಿ ಕಾಯಿನೋ ಇಟ್ಟು ಅದರ ಮೇಲೆ ಕರ್ಪೂರವನ್ನು ಇಟ್ಟು ದೇವ್ರ ಮನೆಯಲ್ಲಿ ಅಥವಾ ಹೊರಗಡೆ ದೇವ್ರ ಹತ್ರ ಅದು ಉರಿಯುವ ತನಕ ವಿಶೇಷವಾದ ಪ್ರಾರ್ಥನೆ. ದುಡ್ಡಿಗಾಗಿ ಅಲ್ಲ, ಯಾವ ಕೆಲಸಕ್ಕೆ ಬೇಕಾದ್ರೂ ಆಗ್ತದೆ, ನಿಮಗೆ ದುಃಖ ಆಗಿದೆ ಕೊಡಬೇಕಾಗಿದ್ದು ಕೊಡಲಿಲ್ವಲ್ಲ ಅನ್ನೋದು, ಅದನ್ನು ಕೊಟ್ಟರೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಅವರಿಗೆ ಬುದ್ಧಿ ಹೋಗ್ತದೆ, ನಮ್ಗೆ ಯಾಕೆ ಬೇಕಪ್ಪ ಕಂಡವ್ರ ದುಡ್ಡು ಕೊಟ್ಬಿಡೋಣ ಅಂತ. ಅದೆಲ್ಲವೂ 45 ದಿನದಲ್ಲಿ ನಿಮ್ಗೆ ಒಳ್ಳೆಯದಾಗುವ ಸಾಧ್ಯತೆ ಇದೆ. ಇದನ್ನು ಮಾಡಿ ಶುಕ್ರವಾರ ಮಾಡಿ, ಮುಖ್ಯ ಶುಕ್ರವಾರ ಸಾಯಂಕಾಲ 6:30-7 ದೀಪ ಹಚ್ಚುವ ಸಮಯದಲ್ಲಿ ಮಾಡಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಸಹನಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ವೈವಾಹಿಕ ಜೀವನಕ್ಕೆ ಗಣಕೂಟಗಳ ಹೊಂದಾಣಿಕೆ ಎಷ್ಟು ಮುಖ್ಯ ಅಂತ ಹೇಳ್ತಾ ಇದ್ರಿ, ಯಾವ್ಯಾವ ಗಣಕೂಟಗಳು ಹೇಗೆ ಹೊಂದಾಣಿಕೆ ಆಗಬೇಕು? ನೋಡಿ, ರಾಕ್ಷಸ ಗಣ, ಮನುಷ್ಯ ಗಣ, ದೇವಗಣ ಅಂತ 3 ಕೆಟಗರಿ, 3 ನಕ್ಷತ್ರ, 9 ನಕ್ಷತ್ರಗಳು. ಇದು ಮಂಗಳ ಕಾರ್ಯಕ್ಕಾಗಿಯೇ ಇರುವಂಥದ್ದು. ಮಂಗಳ ಆಗಬೇಕಪ್ಪ, ಒಳ್ಳೆಯದಾಗಬೇಕು. ಹೊಂದಾಣಿಕೆ ಅಂತ ತಗೊಂಡ್ರೆ ಮನುಷ್ಯ ಗಣ, ರಾಕ್ಷಸ ಗಣ, ರಾಕ್ಷಸ ಗಣ ಅನ್ನೋದೇ ದೂರ ಇಡಬೇಕಾಗ್ತದೆ. ಗಣ ಇದೆ, ಅವರ ಕ್ವಾಲಿಟಿ ಹೇಳ್ತದೆ. ನಿಂದು ರಾಕ್ಷಸ ಗಣ ಅಂದ್ಕೊಳ್ಳೆ ಫೆರೋಷಿಯಸ ಕೋಪನ ಹಾಗೆಲ್ಲ ಇಲ್ಲ, 45 ವರ್ಷ ಸಂಸಾರ ಮಾಡಿದವರು ರಾಕ್ಷಸ ಗಣ ದೇವಗಣದವರು ಇದ್ದಾರೆ. ದೇವಗಣ ಕೂಡಿದವರು 3 ತಿಂಗಳಿಗೆ ಡೈವರ್ಸ್ ಆಗಿದೆ. ಅದಕ್ಕಲ್ಲ, ಇನ್ನೂ ಅದನ್ನು ನೋಡೋದು ಡೆಪ್ತಿನ ಕಾನ್ಸೆಪ್ಟ್ ತುಂಬ ಇದೆ. ಹಾಗಾಗಿ ಗಣಗಳನ್ನು ನೋಡೋದು ಏನಕ್ಕೆ? ಹೊಂದಾಣಿಕೆ ಮಂಗಳ ಕಾರ್ಯ, ಬೆಳಿಬೇಕು, ಹೆಚ್ಚೆಚ್ಚಿಗೆ ಬೆಳಿಬೇಕು. ಆ ಬೆಳೆಯುವಂಥದ್ದು ಕರೆಕ್ಟ್ ಇದೆಯಾ, ಅದನ್ನು ನೋಡೋದನ್ನು ನೋಡೋ ಕ್ರಮ ಇದೆ. ಒಂದು ವೇಳೆ ಕೂಡಲಿಲ್ಲ ಅಂದರೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವ ಕಾರಣ ಇಲ್ಲ. ಯಾವುದನ್ನು ಇಂಪಾರ್ಟೆಂಟ್ ನೋಡಬೇಕೋ ಅದನ್ನು ನೋಡೋದೇ ಇಲ್ಲ, ಯಾವುದು ಅನ್ಇಂಪಾರ್ಟೆಂಟ್ ಇದ್ದರೆ ಸಿಕ್ಕಿಬಿಟ್ರೆ ಮನುಷ್ಯಗಣ ದೇವಗಣ ಸೇರಿಬಿಟ್ರೆ ಗೆದ್ದೆ ಅಲ್ಲ, ದೇವಗಣ ಮತ್ತು ರಾಕ್ಷಸಗಣ ಕೂಡಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಒಟ್ಟಾರೆ ಜಾತಕನೇ ಬಿಡುವುದಲ್ಲ. ಓ ಇದು ಇಲ್ಲವಾ, ಸರಿ. ಅದಕ್ಕೆ 36 out of 18 ಕೂಡಿದ್ರೆ ಸಾಕು, ಅದರಲ್ಲಿ ಗಣನೂ ಬರಬಹುದು. ಮೇಯ್ನಾಗಿ ಕೂಡಬೇಕಾಗಿರೋದು ನಾಡಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಾಡಿ ಅಂದರೆ ಇನ್ನೇನು ಈ ಟಕಟಕ ಹೊಡೆಯುತ್ತಲ್ಲ, ಅದಲ್ಲ. ಇದರಲ್ಲಿ ಆರೋಹಣ ಅವರೋಹಣ ಅಂತ 2 ಟೈಪ್, 2 ಟೈಪ್ ನಾಡಿಗಳು ಹೇಗಿರ್ತದೆ ಅಂತ ನೋಡಬೇಕಾಗ್ತದೆ. ಆರೋಹಣದಲ್ಲಿದೆಯೋ ಅವರೋಹಣದಲ್ಲಿ ಇದೆಯೋ, ಈ ಸರಿ ಗಮ ಪದ ನಿಸ ಆರೋಹಣ ಅವರೋಹಣ ಮತ್ತು ಅದನ್ನು ಡೌನ್, 7 ಸ್ವರಗಳ ಡೌನ್ ಇಳಿಯುತ್ತಲ್ಲ, ಆ ರೀತಿಯಾಗಿ ಕಾಂಬಿನೇಷನ್ ಬ್ಲಡ್ಡಿನ ಗ್ರೂಪು ದಾಂಪತ್ಯ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ನಾಡಿಯಲ್ಲಿ ರಜ್ಜು ಊರು ಪಾದ ಕಂಠ ಹೀಗೆಲ್ಲ ಇದೆ. ರಜ್ಜು ಅಂದರೆ ಹಗ್ಗ, ಅದೆಲ್ಲ ಮುಂದಕ್ಕೆ ಬರ್ತದೆ. ಹಗ್ಗ ಗಟ್ಟಿಯಾಗಿದ್ದರೆ ಮಾಂಗಲ್ಯ ಗಟ್ಟಿಯಾಗಿದೆ, ಮಾಂಗಲ್ಯ ಗಟ್ಟಿಯಾಗಿದೆ ಅಂದರೆ ಆ ಹುಡುಗ ದೀರ್ಘಾಯುಷ್ಯಮಂತನಾಗಿರ್ತಾನೆ, ದೀರ್ಘಾಯುಷ್ಯಮಂತನಾಗಿದ್ದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಈ ರಜ್ಜುನಿಂದ. ಅದರಲ್ಲಿ ಊರು ರಜ್ಜು, ತೊಡೆ ಪಾದರಜ್ಜು, ಕಂಠರಜ್ಜು, ನಾಭಿರಜ್ಜು. ನಾಭಿರಜ್ಜಲ್ಲಿ ಏನಾದರೂ ತೊಂದರೆಗಳಿದ್ದರೆ ಮಕ್ಕಳು ಕಷ್ಟ ಆಗ್ತದೆ, ಕಂಠರಜ್ಜು ಆದರೆ ಮಾಂಗಲ್ಯ ಕಷ್ಟ ಆಗ್ತದೆ, ಇದಾದರೆ ಆಕ್ಸಿಡೆಂಟ್ಸ್ ಆಗುತ್ತೆ, ತಲೆಗಾದರೆ ಪೆಟ್ಟಾಗ್ತದೆ. ಇದನ್ನು ರಜ್ಜು ಕೂಟವನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ನೋಡಬೇಕು.
ನಂತರ ಗ್ರಹಗಳ ಮೈತ್ರ. ಅದ್ಭುತವಾಗಿ ಇಬ್ಬರು ಹೊಂದಾಣಿಕೆ. ದೀರ್ಘಕಾಲದ ದಾಂಪತ್ಯ ಜೀವನಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ರಜ್ಜು ಮತ್ತು ನಾಡಿ. ಯಾವುದ್ಯಾವ್ದು ಹೇಗಿರಬೇಕು, ಇನ್ನು ಬರುವ ಒಂದೊಂದೇ ಸಂಚಿಕೆಗಳು, ಸಮಯದ ಅಭಾವ ಸಾಕಾಗ್ತಾ ಇಲ್ಲ, ವಿಸ್ತಾರವಾಗಿ ವಿವರಣೆ ಕೊಡುವ ಅಂತೇಳಿ ಇವತ್ತು ಗಣಕೂಟಗಳ ಬಗ್ಗೆ ತಗೊಂಡಿದ್ದೀವಿ. ಅದು ಪೂರ್ಣ ಆಗಿಲ್ಲ. ರಾಕ್ಷಸ, ಮನುಷ್ಯ, ದೇವಗಣ, ನಕ್ಷತ್ರಗಳು, ಇದನ್ನು ಕೂಡಲೇ ಇಲ್ಲ ಅಂದರೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಶ್ರೀಮಂತರಿರಲಿ ಬಡವರಿರಲಿ ಹೊಂದಾಣಿಕೆಯ ವಿಚಾರದಲ್ಲಿ ಇದನ್ನು ಕೊಡಬಹುದು. ಪ್ರವೃತ್ತಿ ಗಣಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ರಾಕ್ಷಸ ಗಣ ಅಂದ್ಕೊಳ್ಳೆ ಇಲ್ಲೆರಡು ಹಲ್ಲು, ಮೇಲ್ಗಡೆ ಎರಡು ಕೊಂಬು ಬರಲ್ಲ, ದೇವತೆಗಳು ಅಂದ್ಕೊಳ್ಳೆ ಕಿರೀಟ ಹಾಕ್ಕೊಂಡು ನಿಂತ್ಕೊಳ್ಳಲ್ಲ. ಇದು ಒಂದೊಂದು ಕಾನ್ಸೆಪ್ಟಲ್ಲಿ ನೋಡೋದು. ನೋಡಿದ್ದು ಕೂಡಲಿಲ್ಲ, ತೀರ ವರ್ಸ್ ಕಂಡೀಷನ್ನು, ಗ್ರಹ ಮೈತ್ರ ನಾಡಿನೂ ಇದ್ದು ಗ್ರಹಣಗಳು ಕೊಡಲಿಲ್ಲ ಅಂದರೆ ಯು ಆರ್ ರಿಜೆಕ್ಟೆಡ್ ಆರ್ ಸಬ್ಜೆಕ್ಟ್ ಟು ದ ಕಂಡೀಷನ್. ಕೆಲವು ಪರಿಹಾರಗಳಿದೆ, ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ ಅಂತ ಹೇಳ್ತೀವಿ. ಓಕೆ ಗುರುಜಿ, ಅಂದರೆ ಹೆಣ್ಮಕ್ಳಲ್ಲಿ ಈ ಜಾತಕ ಹೊಂದಾಣಿಕೆ ಆಗುವಂಥ ಸಂದರ್ಭದಲ್ಲಿ ಗಣಕೂಟಗಳನ್ನು ನೋಡುವಾಗ ದೇವಗಣ ಇರಬೇಕಾ ಹೆಣ್ಮಕ್ಳಲ್ಲಿ, ರಾಕ್ಷಸ ಗಣ ಇರಬೇಕಾ, ಹೇಗೆ? ನಾನು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ ಅಂತೀನಿ. ಒಂದು ಮಂಜುಳ ಅನ್ನುವಂಥದ್ದು ರಾಕ್ಷಸ ಗಣ, ನಿರ್ಮಲ ಅನ್ನುವಂಥದ್ದು ದೇವಗಣ. ಎರಡೇ ನಿಮಿಷದಲ್ಲಿ ಚೇಂಜ್ ಮಾಡಿಬಿಡ್ಬೋದಾ? ಅವೆಲ್ಲ ಮಾಡೋದು ಬೇಡ. ಇರೋದು ಇರಲಿಲ್ಲ, ಬೇರೆ ಏನು ನೋಡಬೇಕು ಅದನ್ನು ನೋಡಿ ಫೈನಲ್ ರಿಸಲ್ಟ್ ಟಚ್ ಕೊಟ್ಟರೆ ಒಳ್ಳೆದಾಗ್ತದೆ. ಓಕೆ ಗುರುಜಿ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ದೇವರ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀವಿ? ಅನ್ನ ಊಟ ಮಾಡಬೇಕಾದ್ರೆ ಹಾಕುವ ತುಳಸಿ, ಅನ್ನ ಊಟ ಆದ ಮೇಲೆ ತಗೊಳ್ಳುವ ಎಷ್ಟು ತುಳಸಿಯನ್ನು ತಗೊಳ್ಬೇಕು, ಮತ್ತು ಪೂಜೆ ನೈವೇದ್ಯಕ್ಕಾಗಿ ಎಷ್ಟು ತುಳಸಿಯನ್ನು ಬೆಳೆಸಬೇಕು, ಈ ಶ್ಲೋಕದಲ್ಲಿ ಅದರ ಮಹತ್ವ ಇದೆ. ಚೆನ್ನಾಗಿ ತಿಳ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಫೋಟೋ ತಗೊಳ್ಳಿ, ಆಮೇಲೆ ಬರ್ಕೊಳ್ಳಿ. ಇದು ಬಹಳ ಉಪಯುಕ್ತವಾದಂಥದ್ದು, ತುಳಸಿಯ ಪ್ರಾರ್ಥನೆ. ಅದಕ್ಕಾಗಿ ಶ್ಲೋಕ ನೋಡೋಣ, ಬನ್ನಿ. ಅನ್ನೋಪರಿ ಅಂತಂದರೆ ಅನ್ನದ ಮೇಲೆ ಐದು ತುಳಸಿಯನ್ನು ಆ್ಯಕ್ಚುಲಿ ಹಾಕ್ಬೇಕಂತೆ ಭೋಜನ ಕಾಲದಲ್ಲಿ. ದಲತ್ರಯಂ, ಮೂರು ಹಾಕಿದರು ಓಕೆ. ಮತ್ತು ತುಳಸಿ ಕೈಯಲ್ಲಿ ತೀರ್ಥ ಹಾಕ್ಕೊಂಡು ತಗೊಂಡ್ರೆ ಸದಾ ಆರೋಗ್ಯದ ಸಮಸ್ಯೆನೇ ಬರೋದಿಲ್ಲ. ಇದು ಈ ಶ್ಲೋಕದ ಅರ್ಥ. ಹುಷಾರಾಗಿ ಅನ್ನದ ಮೇಲೆ ಮೂರು, ದಿನನಿತ್ಯ ತೀರ್ಥ ಜೊತೆಯಲ್ಲಿ ಒಂದು ತುಳಸಿಯೇ ತೀರ್ಥ, ಇವೆರಡು ಮಾಡಿದ್ರೆ ಆರೋಗ್ಯಕರವಾಗಿ ದೇವರ ಇಷ್ಟಪಡುವಂಥ ಈ ಶ್ಲೋಕ ಹೇಳ್ಕೊಳ್ಳಿ, ಒಳ್ಳೆದಾಗ್ತದೆ. ಓಕೆ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರಿಗೆ ಈ ವೈವಾಹಿಕ ಜೀವನ ಸುಖಮಯವಾಗಿರಬೇಕು ಅಂತ ಅಂದರೆ ಜಾತಕದ ಹೊಂದಾಣಿಕೆ, ಗಣಕೂಟಗಳ ಹೊಂದಾಣಿಕೆ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ರಿ. ಧನ್ಯವಾದ ಗುರುಜಿ. ನಾಳೆ ಮಹೇಂದ್ರ ಮತ್ತು ಸ್ತ್ರೀ ದೀರ್ಘ ಅನ್ನುವ ಎರಡು ಕಾನ್ಸೆಪ್ಟನ್ನು ನಾಳೆ ತಿಳಿಸುವ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಬೇಜಾರಾಗೋದು ಬೇಡ. ಗುರುಜೀವರನ ಕಚೇರಿಯಲ್ಲಿ ನೇರವಾಗಿ ಭೇಟಿಯಾಗ್ಬೋದು. ಕಚೇರಿಯ ದೂರವಾಣಿ ಸಂಖ್ಯೆಗಳು ಕಾರ್ಯಕ್ರಮದ ಕೊನೆಯಲ್ಲಿ ಬರುತ್ತೆ, ನೋಟ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.